ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ರಾಹುವಿನ ವಕ್ರದೃಷ್ಟಿ ಬೀರ್ತು ಅಂತಂದ್ರೆ ದ್ವಾದಶ ರಾಶಿಗಳ ಜಾತಕ ಫಲ ಇರಬಹುದು ಅಥವಾ ಸಾಕಷ್ಟು ದೋಷ ಕೂಡ ಕಂಡುಬರುತ್ತೆ, ಸಾಕಷ್ಟು ಪರಿಣಾಮ ಬೀರುತ್ತೆ. ಅದರಲ್ಲೂ ಪ್ರಮುಖವಾಗಿ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಹೆಚ್ಚಾಗುತ್ತೆ ಅನ್ನುವಂಥದ್ದು ನಿನ್ನೆ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ರು. ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರು. ಅದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮುಂದುವರಿಸ್ತಾರೆ. ಜೊತೆಗೆ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ರೇಣುಕಾರಾಧ್ಯ ಗುರುಜಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ಶಂಭವೀ ನಮಃ. ಶ್ರೀ ಸತ್ ಉಪವಾಸಿಯೇ ನಮಃ. ಗುರುಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಮೊದಲ ಆರು ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ, ಇವತ್ತಿನ ದಿವಸ ವಿಶೇಷವಾಗಿ ಪೂರ್ವಭಾದ್ರಪದ ನಕ್ಷತ್ರ ಬೆಳಗಿನ ಜಾವದಲ್ಲಿ ಇರ್ತಕ್ಕಂಥದ್ದು, 8:39. ನಂತರವಾಗಿ ಉತ್ತರಭಾದ್ರಪದ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಏನೆಲ್ಲ ಫಲಾಫಲವನ್ನು ನೋಡ್ಬೋದು. ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಶುಭ ಕಾರ್ಯಗಳಿಗಾಗಿ, ದೇವತಾ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ ಅಧಿಕವಾದಂಥ ಖರ್ಚುಗಳು ಬರುವಂಥದ್ದು, ವಯೋವೃದ್ಧರಿಂದ ಸಹಾಯ ಅರಿದು ಬರ್ತಕ್ಕಂಥದ್ದು, ಮಕ್ಕಳಲ್ಲಿ ಆಲಸ್ಯ, ಬೇಸರ, ಬೇಜವಾಬ್ದಾರಿತನ, ಅಧಿಕವಾದಂಥ ಕೋಪ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು, ತಾಯಿಯೊಂದಿಗೆ ಮನಸ್ತಾಪವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ, ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ, ಉದ್ಯೋಗ ಒತ್ತಡಗಳು ಅಧಿಕವಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅಡೆತಡೆಗಳು ಬರ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಅನುಕೂಲದ ಒಂದು ಪ್ರವೃತ್ತಿಯನ್ನು ಇವತ್ತಿನ ದಿವಸ ಈ ಮೇಷರಾಶಿ ನೋಡುವಂಥದ್ದು. ಬಸವನಿಗೆ ಬೆಲ್ಲವನ್ನು ತಿನ್ನಿಸುವುದರಿಂದ ದೋಷ ಪ್ರಮಾಣ ಕಡಿಮೆ, ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಸಂಗಾತಿಯಿಂದ ಕಿರಿಕಿರಿ, ವಾಗ್ವಾದ, ಉದ್ಯೋಗ ಸ್ಥಳದಲ್ಲಿ ಬೇಸರ ಮತ್ತು ಆಲಸ್ಯದಿಂದ ಕೂಡಿರ್ತಕ್ಕಂಥದ್ದು, ಗುಪ್ತ ವಿಷಯಗಳಿಂದ ತೊಂದರೆಗಳಾಗ್ತಕ್ಕಂಥದ್ದು, ತಂದೆಯಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಒತ್ತಡಗಳಿಂದ ಉದ್ಯೋಗ ಬದಲಾವಣೆಯ ಆಲೋಚನೆಗಳನ್ನು ಮಾಡತಕ್ಕಂಥ ವಾತಾವರಣ, ನೆರೆಹೊರೆಯವರಿಂದ ಬಂಧು ಬಾಂಧವರಿಂದ ಲಾಭ ಮತ್ತು ಅನುಕೂಲವನ್ನು ನೋಡ್ತಕ್ಕಂಥದ್ದನ್ನು ವೃಷಭ ರಾಶಿಯನ್ನು ನೋಡುವಂಥದ್ದು. ಕುಲದೇವತೆಗೆ ಬಿಲ್ವಪತ್ರೆ ಅರ್ಚನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ, ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೋಡತಕ್ಕಂಥದ್ದು, ಕಾಲಿಗೆ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಹೊಟ್ಟೆ ನೋವಿನಿಂದ ನರಳಾಟ, ವಾಹನ ಅಪಘಾತಗಳಾಗ್ತಕ್ಕಂಥದ್ದು, ಆರ್ಥಿಕವಾಗಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥ ಒಂದು ದಿವಸ, ಅನಗತ್ಯ ಮಾತಿನಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಉದ್ಯೋಗದಲ್ಲಿ ನಿರಾಸಕ್ತಿಗಳನ್ನು ನೋಡ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದನ್ನು ಮಿಥುನ ರಾಶಿಯನ್ನು ನೋಡ್ತಕ್ಕಂಥದ್ದು. ದಂಪತಿಗಳಿಗೆ ಕದರಿ ಫಲವನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆ, ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಸ್ವಂತ ಕಾರ್ಯ ಕರ್ತವ್ಯದಲ್ಲಿ ಉದ್ಯೋಗದಲ್ಲಿ ಹಿನ್ನಡೆ ಅನಿಸಿದರೂ ಕೂಡ ಕಾರ್ಯ ಜಯವಾಗ್ತಕ್ಕಂಥದ್ದು, ಕಾಲುನೋವು, ಅಧಿಕ ಉಷ್ಣ, ತಲೆನೋವು, ಉಸಿರಾಟ ಸಮಸ್ಯೆ, ಹವಾಮಾನ ವ್ಯತ್ಯಾಸದಿಂದ ಅನಾರೋಗ್ಯವನ್ನು ಬಿಡಿಸ್ತಕ್ಕಂಥದ್ದು, ಶತ್ರು ದಮನವಾಗ್ತಕ್ಕಂಥದ್ದು, ಮಿತ್ರರಿಂದ ಅನುಕೂಲದಂದು ಒಂದು ಸ್ಥಿತಿಗತಿಗಳು, ಮಕ್ಕಳಿಂದ ಬೇಜವಾಬ್ದಾರಿತನ ಮತ್ತು ಅಧಿಕ ಕೋಪವನ್ನು ನೋಡ್ತಕ್ಕಂಥ ಒಂದು ದಿವಸ, ದೂರ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥ ಯೋಗ ಫಲಗಳು, ಸೇವಾ ವೃತ್ತಿಯ ಉದ್ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿವಸ ಈ ಕಟಕ ರಾಶಿ ನೋಡೋದಾಗಿರಬಂಥದ್ದು. ಶ್ರೀಯಮ್ಮನವರಿಗೆ ಹಸಿರು ಬಳೆಯನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆ, ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಶತ್ರು ಕಾಟಗಳು, ಸಾಲಗಾರರಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಮಾನಸಿಕವಾದಂಥ ಒತ್ತಡಗಳು, ಸಂಘಾತಿಯಿಂದ ಉಡಾಫಿಯ ನಡವಳಿಕೆಗಳು, ವೈದ್ಯರಿಗೂ ಕೂಡ ಗೋಚರವಾಗದಲೇ ಇರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳಿಂದ ನರಳಾಟವನ್ನು ಅನುಭವಿಸ್ತಕ್ಕಂಥದ್ದು, ತಂತ್ರದ ಭೀತಿಗಳು, ವಯೋವೃದ್ಧರಿಂದ ನಿಂದನೆಯನ್ನು ಅನುಭವಿಸ್ತಕ್ಕಂಥದ್ದರೆ ಬೈಗುಳವನ್ನು ಕೇಳತಕ್ಕಂಥದ್ದು, ಹಳೆಯ ವಸ್ತು ಮತ್ತು ವಾಹನದಿಂದ ತೊಂದರೆ, ದುಸ್ವಪ್ನಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಯಂತ್ರೋಪಕರಣಗಳು ದುರಸ್ತಿಗಾಗಿ ಅಧಿಕ ಖರ್ಚುಗಳನ್ನು ಮಾಡತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಶಿವನ ದೇವಸ್ಥಾನಕ್ಕೆ ಭಸ್ಮವನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆ, ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡುವಂಥದ್ದು, ಸ್ಥಿರಾಸ್ತಿ ಮತ್ತು ವಾಹನ ಲಾಭವಾಗ್ತಕ್ಕಂಥದ್ದು, ಮಕ್ಕಳ ಪ್ರೀತಿ ಪ್ರೇಮದ ವಿಷಯಗಳಿಂದ ಆತಂಕವನ್ನು ನೋಡ್ತಕ್ಕಂಥದ್ದು, ದುಶ್ಚಟಗಳನ್ನು ಅಧಿಕ ಮಾಡಿಕೊಳ್ತಕ್ಕಂಥ ವಾತಾವರಣ, ದಾಯಾದಿಗಳಿಂದ ಕುಟುಂಬದಲ್ಲಿ ಕಲಹಗಳು ಬರ್ತಕ್ಕಂಥದ್ದು, ಕಾಲಿಗೆ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಮತ್ತು ಮಂದತ್ವವನ್ನು ಅನುಭವಿಸ್ತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು.
ವಯೋವೃದ್ಧರಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಚನ್ನಬಸಪ್ಪ ಅವರು ಕರೆ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಕೇಳೋದು. ನಮ್ಮ ಬುದ್ಧಿಯವ್ರಿಗೆ ಗೊತ್ತು, ನನ್ಗೆ ಯಾಕಂತ ಹೇಳ್ತಾರೆ. ನಿಮ್ಮ ಜನ್ಮ ದಿನಾಂಕ ತಿಳಿಸಿ ಸರ್. ನಂದು 2369. ಓಕೆ, ಹುಟ್ಟಿದ ಸಮಯ? ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮ ಶಿವಾಯ. ಬುದ್ಧಿ ನಿಮ್ ನೋಡಿದ್ದೀನಿ ನಾನು. ಯಶವಂತಪುರದಿಂದ ಇದಕ್ಕೆ ಚಾಮರಾಜಪೇಟೆಗೆ ಮೆಟ್ರೋ ಪಡೆಯುವಾಗ ನಿಮ್ಮ ಹತ್ರ ಒಂದ್ಸರಿ ಬಂದ್ವಿ. ಆಗ್ಲಿ ಆಗ್ಲಿ, ತೊಂದ್ರೆ ಇಲ್ಲ, ಭಗವಂತನ ಆಶೀರ್ವಾದ. ಯೋಚನೆ ಮಾಡೋದಿಕ್ಕೆ ಹೋಗ್ಬೇಡಿ. ಏನ್ ಹೆಸರು ತಮ್ದು? ಚನ್ನಬಸಪ್ಪ ಅಂತ. ಬುದ್ಧಿ ಎಲ್ಲಿಂದ ಕರೆ ಮಾಡ್ತಾರದು? ಮೈಸೂರಿಂದ. ಬುದ್ಧಿ ನಮ್ದು ಹೊಳೆ ನಕ್ಷತ್ರದ ಹಳ್ಳಿ, ಬೆಂಗಳೂರಲ್ಲಿ 14 ವರ್ಷ ಇದೆ. ನಿಮ್ಗೆ ನೋಡಿದೀನಿ ಬುದ್ಧಿ. ಆಗ್ಲಿ ಆಗ್ಲಿ ಆಗ್ಲಿ, ತೊಂದ್ರೆ ಇಲ್ಲ, ಭಗವಂತನ ಆಶೀರ್ವಾದ. ಒಂದು ಕೆಲಸ, ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ವರವನ್ನು ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಭಗವಂತ ತಂದೆ ಕಾಲದಿಂದಲೂ ಕೂಡ ಪರವಾಗಿಲ್ಲ, ಸಾಮಾನ್ಯವಾಗಿ ಇಟ್ಟಿರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು. ದುಡಿಯಾಕಿಡದ ನಂತರವಾಗಿ ಸ್ವಲ್ಪ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಮನೆತನ ಅಂತಕ್ಕಂಥ ಒಂದು ಸ್ಥಿತಿಗತಿಗಳು. ಊಟ ಬಟ್ಟೆಗೆ ಯಾವುದೂ ಕೂಡ ಭಗವಂತವಂತನೂ ಕೂಡ ಕೊರತೆಯನ್ನು ಮಾಡಿಲ್ಲ. ಆರೋಗ್ಯದ ವಿಚಾರಕ್ಕೂ ಕೂಡ ತುಂಬ ಗಂಭೀರವಾದಂಥ ಸಮಸ್ಯೆಗಳನ್ನ ಯಾವುದನ್ನು ಕೂಡ ಭಗವಂತ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ. ಇತ್ತೀಚೆಗೆ ಈ 3-4 ವರ್ಷದಿಂದ ಈಚೆಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆ, ಸ್ವಲ್ಪ ಕಾಲು ನೋವು, ಉಷ್ಣ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಏನಾದ್ರು ವೆದರ್ ಇನ್ಫೆಕ್ಷನ್ ಆಗ್ತದಂಗೆ ಸ್ವಲ್ಪ ಮೂಗು ಕಟ್ತಕ್ಕಂಥ ಒಂದು ಪರಿಸ್ಥಿತಿ ಅನ್ನೋದನ್ನು ಬಿಟ್ಟರೆ ಬೇರೆ ರೀತಿಯಾದ ಸಮಸ್ಯೆಗಳಂತೂ ಕೂಡ ಕಂಡು ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿ. ನಿಮ್ಮ ಸ್ವರವನ್ನು ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ, ನಿಮ್ಮ ಸ್ವರದಲ್ಲಿರ್ತಕ್ಕಂಥ ಆತಂಕವನ್ನು ನೋಡಿದಾಗ, ಮಕ್ಕಳ ಭವಿಷ್ಯ ಹೇಗಿರ್ತದೆ, ಮಕ್ಕಳು ಏನಾದರೂ ನಮ್ಮ ರೀತಿಯಲ್ಲಿ ಸಂಸ್ಕಾರಯುತವಾಗಿ ಬಾಳ್ತಾರೋ, ಅಥವಾ ನಮಗೇನಾದರೂ ಸ್ವಲ್ಪ ಕೆಟ್ಟ ಹೆಸರನ್ನು ತಂದುಕೊಳ್ತಕ್ಕಂಥ ರೀತಿಯಲ್ಲಿ, ಅಥವಾ ಅವರ ಭವಿಷ್ಯಕ್ಕೆ ಏನಾದರೂ ಕುತ್ತು ಮಾಡ್ಕೊಳ್ತಾರೆ ರೀತಿಯಲ್ಲಿ ಏನಾದರೂ ಒಂದು ನಡೀತವೋ, ಏನು ಎತ್ತೋ ಅನ್ನೋ ರೀತಿಯಾದಂಥ ಮುಂದಿನ ಆತಂಕಗಳು ಅಂತಕ್ಕಂಥದ್ದು ಕಾಡ್ತಾ ಇದೆ. ಬಿಟ್ಟರೆ ಇನ್ಯಾವುದೇ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಅಂತಕ್ಕಂಥ ಈ ಸ್ವರದ ಆಧಾರದ ಮೇಲೆ ನೋಡಿದಾಗ ಕಾಣ್ತಾ ಇಲ್ಲ ಅಂತ ಹೇಳ್ತಿದೆ. ಹೌದೋ ಅಲ್ವೋ? ಆಗಲಿ, ಒಂದು ಕೆಲಸವನ್ನು ಮಾಡಿ, ಹೆಚ್ಚು ಯೋಚನೆ ಮಾಡೋದು ಬೇಡ, ಅತಿ ಹೆಚ್ಚು ಚಿಂತೆಯನ್ನು ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಕುಲದೇವತೆಗೆ ಪ್ರತಿ ಸೋಮವಾರ ದಿವಸ ಮೊಸರನ್ನವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ. ಒಂದು 48 ಸೋಮವಾರಗಳ ಕಾಲ ಇದನ್ನು ಮಾಡಿ, ಸಾಧ್ಯವಾದರೆ ಕುಲದೇವರು ಎಲ್ಲಿದೆ ಅಲ್ಲಿ ಹೋಗಿ ಮಾಡುವಂಥದ್ದನ್ನು ಪ್ರಯತ್ನವನ್ನು ಮಾಡಿ. ಇಲ್ಲ, ಆಗದೇ ಇಲ್ಲ ಅಂತಂದ ಪಕ್ಷದಲ್ಲಿ ಮನೆಯಲ್ಲಿ ಹೋಗೋದಕ್ಕಾಗಲಿಲ್ಲ, ಹೋದರೆ ತುಂಬ ಒಳ್ಳೆಯದು, ಹೋಗೋದಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಮೊಸರನ್ನವನ್ನು ನೈವೇದ್ಯವನ್ನು ಮಾಡತಕ್ಕಂಥದ್ದು ಮಾಡಿ. ತದನಂತರವಾಗಿ ಭಗವಂತನ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಚನ್ನಬಸಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಶ್ರೀನಿವಾಸ್ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಓಕೆ, ಮಗನ ಹೆಸರು, ಜನ್ಮ ದಿನಾಂಕ ತಿಳಿಸಿ. 6/1998. ಓಕೆ. 6/6/24. ಓಕೆ ಮಾ, ಹುಟ್ಟಿದ ಸಮಯ ನೆನಪಿದೆಯಾ? ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾರ ತಾಯಿ? ಏನ್ ಮಾಡ್ಕೊಂಡಿದ್ದಾರೆ ಅವರು? ಆಗ್ಲಿ, ಸರಿಯಾದ ಸಮಯವನ್ನಂತೂ ಕೂಡ ಕೊಟ್ಟಿಲ್ಲ, ಆವರೇಜ್ ಅಲ್ಲಿ ಹೇಳ್ತಾ ಇದ್ರಿ. ನೋಡೋಣ ಭಗವಂತನ ಆಶೀರ್ವಾದದಿಂದ. ಆರಿದ್ರ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು, ಲಗ್ನಾಂಶವನ್ನು ನೋಡಿದಾಗ ಉತ್ತರಾಚಲ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅದರಲ್ಲೂ ಕೂಡ ಗುರುವಿನ ಒಂದು ಭಾವಪರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಒಂದು ವಾತಾವರಣಗಳು, ನಿಧಾನದ ಒಂದು ಪ್ರವೃತ್ತಿಗಳು ಅಂತಕ್ಕಂಥದ್ದು ಹೇಳ್ತದೆ. ಮರವಿನ ಸ್ವಭಾವಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆಲಸ್ಯತನ ಜಾಸ್ತಿ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ವಿಪರೀತ ಮಂಡತನ, ಏನು ಹೇಳಿದ್ರು ಕೂಡ ತಲೆಗೆ ಹಾಕ್ಕೊಳ್ಳದಲ್ಲೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಮುಂದಿನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಭಿವೃದ್ಧಿ ಹೊಂದೋದಕ್ಕೆ ದಾರಿ ಇದೆಯಾ, ಅಥವಾ ಯಾವ ವೃತ್ತಿನಲ್ಲಿ ಇವರು ಮುಂದೆ ಹೋಗ್ತಾರೆ, ಅಥವಾ ಉದ್ಯೋಗವನ್ನು ಆರಿಸಿಕೊಳ್ತಕ್ಕಂಥದ್ದ, ಸರ್ಕಾರಿ ಉದ್ಯೋಗವೇನಾದರೂ ಸಿಗುತ್ತಾ, ಈ ರೀತಿಯಾದ 108 ಪ್ರಶ್ನೆಗಳು ನಿಮ್ಮ ಮಗನ ಬಗ್ಗೆ ಇರತಕ್ಕಂಥದ್ದು ನಿಮ್ಮದಲ್ಲಿ ಕೋಣ ತೋರಿಸ್ತಾ ಇರ್ತಕ್ಕಂಥ ಉಂಟು. ಹೌದೋ ಅಲ್ವ ತಾಯಿ? ಒಂದು ಕೆಲಸವನ್ನು ಮಾಡಿ ಈ ಜಾತಕಕ್ಕೆ. ಸಾಮಾನ್ಯಕ್ಕೆ ಇದು ಸ್ವಲ್ಪ ಇನ್ನೊಂದ 2020 ಕಳೆಯವರೆಗೂ ಕೂಡ ಸ್ವಲ್ಪ ಇದೇ ರೀತಿಯಾದಂಥ ವಾತಾವರಣಗಳಿರ್ತಕ್ಕಂಥದ್ದು ಉಂಟು. ಒಂದು ಕೆಲಸವನ್ನು ಮಾಡಿ, ಪ್ರತಿ ಶನಿವಾರ ದಿವಸ ಹನುಮಂತನ ದರ್ಶನವನ್ನು ಮಾಡ್ತಕ್ಕಂಥದ್ದು. ಅಲ್ಲೆಲ್ಲಾದರೂ ಮಾರುತಿ ಅಂದರೆ ಈ ಕೋತಿಗಳು ಸಿಕ್ಕಿದರೆ ನಿಮ್ಮ ಕೈಲಾದಂಥ 1-5 ಬಾಳೆಹಣ್ಣನ್ನು
ಆ ಕೋತಿಗಳಿಗೆ ಇವ್ರ ಕೈಯಿಂದ ಹಾಕಿ ಬರೋದಕ್ಕೆ ಹೇಳಿ ಅವ್ರಿಗೆ ಹೇಳಿ, ಅಥವಾ ನೀವಾದ್ರೂ ಕೂಡ ಎಲ್ಲರ ದೇವಸ್ಥಾನಕ್ಕೋ ಅಥವಾ ಎಲ್ಲರ ಹೊರಗಡೆ ಹೋಗ್ಬೇಕಾದ್ರೆ ಕೋತಿಗಳು ಸಿಕ್ಕಿದ್ರು ಅಂದರೆ ಶನಿವಾರ ದಿವಸ ಅವ್ರಿಗೆ ಬಾಳೆಯನ್ನು ಕೊಡೋದಕ್ಕೆ ಹೇಳಿ, ತದನಂತರವಾಗಿ ಇವರ ಭವಿಷ್ಯ ಉತ್ತಮವಾಗುತ್ತೆ, ಶುಭವಾಗುತ್ತೆ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ ಆರು ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ, ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಅನಗತ್ಯವಾದಂಥ ತಿರುಗಾಟಗಳು, ಶಕ್ತಿ ದೇವತೆಗಳ ಅಥವಾ ಧಾರ್ಮಿಕ ಕ್ಷೇತ್ರಗಳ ತಂತ್ರಗಾರರ ಭೇಟಿಯನ್ನು ಮಾಡತಕ್ಕಂಥ ಒಂದು ಆಲೋಚನೆ, ಮಕ್ಕಳಿಂದ ಬಂಧುಗಳಿದ್ದರೂ ಸ್ವಲ್ಪ ಅವಮಾನವನ್ನು ಅನುಭವಿಸ್ತಕ್ಕಂಥ ಒಂದು ದಿವಸ, ಉದ್ಯೋಗ ಬದಲಾವಣೆಯಿಂದ ಸ್ಥಳ ಬದಲಾವಣೆಯಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಸ್ಥಿರಾಸ್ತಿಯಲ್ಲಿ ಮೋಸಕವಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕಗಳು, ಉದ್ಯೋಗ ಕಳೆದುಕೊಳ್ತಕ್ಕಂಥ ಒಂದು ಭೀತಿ, ರಕ್ತ ಸಂಬಂಧಗಳಿಂದ ಶತ್ರು ಕಾಟಗಳು ಉತ್ಪತ್ತಿಯಾಗುವಂಥದ್ದನ್ನು ತುಲಾರಾಶಿ ನೋಡುವಂಥದ್ದು. ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ವೃಶ್ಚಿಕ ರಾಶಿ, ಹೆಣ್ಣು ಮಕ್ಕಳಿಂದ ಅನುಕೂಲ ಆರ್ಥಿಕವಾದಂಥ ಸಹಾಯಗಳು ಅರಿದು ಬರ್ತಕ್ಕಂಥದ್ದು, ನೆರೆಹೊರೆಯವರೊಂದಿಗೆ ವಾಗ್ವಾದವನ್ನು ನೋಡ್ತಕ್ಕಂಥದ್ದು, ರುದ್ರಭ್ಯಾಸಗಳ ದಾಸರಾಗ್ತಕ್ಕಂಥ ಒಂದು ದಿವಸ, ಪ್ರಯಾಣದಲ್ಲಿ ಗುಪ್ತ ವ್ಯಕ್ತಿಗಳಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಮಾನಸಿಕವಾಗಿ ದುಡುಕತನ ಆತಂಕ ಇವೆಲ್ಲವೂ ಕೂಡ ಕೂಡಿ ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಮಾಟ ಮಂತ್ರದ ತಂತ್ರದ ಭೀತಿಗಳು ಎದುರಾಗ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸು ರಾಶಿ, ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು, ಬೆನ್ನು ಸೆಳೆತ, ಹಳೆಯ ವಸ್ತುಗಳಿಂದ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು, ಮಾನಸಿಕವಾದಂಥ ವೇದನೆಗಳು, ಆಕಸ್ಮಿಕವಾಗಿ ದೇವಮಾನವರ ದರ್ಶನವನ್ನು ಮಾಡ್ತಕ್ಕಂಥದ್ದು, ವಿಕೃತವಾದಂಥ ಒಂದು ಮನಸ್ಥಿತಿಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಸ್ಥಿರಾಸ್ತಿಯಿಂದ ನೋವು, ಆರ್ಥಿಕವಾದಂಥ ಮುಗ್ಗಟ್ಟು ಇನ್ನಷ್ಟು ಆತಂಕವನ್ನು ಸೃಷ್ಟಿ ಮಾಡಿ ಬೇಡದ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥ ಒಂದು ದಿವಸ ಧನುಸ್ ರಾಶಿಯಾಗಿರುವಂಥದ್ದು. ಶಿವನಿಗೆ ಜಲಾಭಿಷೇಕವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಕಂಕಣ ಭಾಗ್ಯ, ಶುಭ ವಾರ್ತೆಗಳು, ಅಕ್ರಮಧನ ಸಂಪಾದನೆಗೆ ಮುಂದಾಗ್ತಕ್ಕಂಥದ್ದು, ಮಕ್ಕಳು ದಾರಿತಪ್ತರೆ ಎನ್ನುವ ರೀತಿಯಾದಂಥ ಆತಂಕ, ಯಂತ್ರೋಪಕರಣಗಳಿಂದ ಮಿಷಿನರಿ ಡ್ರೈವಿಂಗ್ ಕೆಲಸಗಾರರಿಗೆ ತೊಂದರೆಗಳೆದುರಾಗ್ತಕ್ಕಂಥದ್ದು, ಬಂಧುಗಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಪರಿಚಯಸ್ಥ ವ್ಯಕ್ತಿಗಳಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಕಾಣದ ಕೈಗಳಿಂದ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಹಾಲನ್ನು ದಾನ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಕಾರ್ಯಜಯ, ಕಠಿಣ ವೃತ್ತಿಪರರಿಗೆ ಅನುಕೂಲ, ಸೇವಕರಿಂದ ಅಪವಾದ ಮತ್ತು ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ತಂತ್ರದ ಭೀತಿಗಳು ಎದುರಾಗ್ತಕ್ಕಂಥದ್ದು, ಆರ್ಥಿಕವಾಗಿ ನಿಧಾನದ ಒಂದು ಪ್ರಗತಿಯನ್ನು ನೋಡ್ತಕ್ಕಂಥ ಒಂದು ದಿವಸ, ಬಾಯಿ ಹುಣ್ಣು, ಶೀತ, ಕಫಬಾಧೆಗಳು, ಹಲ್ಲು ನಾಲಿಗೆಗೆ ಪೆಟ್ಟು ಮಾಡಿಕೊಳ್ತಕ್ಕಂಥ ಒಂದು ದಿವಸವನ್ನು ಕುಂಭರಾಶಿ ನೋಡುವಂಥದ್ದು. ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಉದ್ಯೋಗದಲ್ಲಿ ಪ್ರಗತಿ, ಮಕ್ಕಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಪ್ರೀತಿ ಪ್ರೇಮದಲ್ಲಿ ಸಂಶಯಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಭಾವನೆಗಳಿಗೆ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು, ದುರಾಸೆಗಳಿಗೆ ಬಲಿ ಬಾಲಗ್ರಹ ದೋಷಗಳು ಕಾಡ್ತಕ್ಕಂಥದ್ದು, ಆಧ್ಯಾತ್ಮದ ಕಡೆಗೆ ಆತ್ಮ ಸಾಧನೆಯ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥ ಒಂದು ದಿವಸ. ವಯೋವೃದ್ಧರಿಗಾಗಿ ಹಳೆಯ ವಸ್ತು, ಎಲೆಕ್ಟ್ರಾನಿಕ್ ಯಂತ್ರೋಪಕರಣಗಳಿಗಾಗಿ ಅಧಿಕವಾದಂಥ ಖರ್ಚನ್ನು ಮಾಡತಕ್ಕಂಥ ದಿವಸ ಮೀನರಾಶಿ ನೋಡ್ತಾಗಿರುವಂಥದ್ದು. ತಾಯಿಯ ಆಶೀರ್ವಾದವನ್ನು ಪಡೆಯೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭ. ಓಕೆ ಗುರುಜಿ, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ, ಹೇಳಿ, ಯಾರು ಮಾತಾಡ್ತಾ ಇರೋದು? ಚಂದ್ರಮ್ಮ ಅಂತ ಮಾತಾಡ್ತಾ ಇದ್ದೀನಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಗನ ಹೆಸರು, ಜನ್ಮ ದಿನಾಂಕ ತಿಳಿಸಿ. ಇದು 1984 ನಾಲ್ಕನೇ ತಿಂಗಳು, 26ನೇ ತಾರೀಕು. ಓಕೆಮ್ಮ, ಹುಟ್ಟಿದ ಸಮಯ ನೆನಪಿದೆಯಾ? ರಾತ್ರಿ 9:30. ಓಕೆಮ್ಮ, ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ಹಲೋ ನಮಸ್ಕಾರ ಸ್ವಾಮಿ. 26/4/86 ಅಲ್ವೇನ್ ತಾಯಿ? 84ನೇ ಇಸ್ವಿ, 26ನೇ ತಾರೀಕು, ನಾಲ್ಕನೇ ತಿಂಗಳು. 26/4/86 ಆಗ್ಲಿ ತಾಯಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮದ್ದೂರಿಂದ ಸ್ವಾಮಿ. ಏನ್ ಮಾಡ್ಕೊಂಡಿದ್ದಾರೆ ಅವರು? ಅವರು ಗ್ಯಾಸ್ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾರೆ. ಈ ಜಾತಕ ಸಂಬಂಧಪಟ್ಟಂತೆ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಪೂರ್ವಭಾದ್ರಪದ ನಕ್ಷತ್ರ ಜನನ. ಅದರಲ್ಲೂ ಕೂಡ ಲಗ್ನಾಂಶವನ್ನು ನೋಡಿದಾಗ ಜ್ಯೇಷ್ಠ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕ ಪ್ರಕಾರವಾಗಿ ನೋಡಿದಾಗ ಲಗ್ನಾಂಶವನ್ನು ನೋಡಿದಂಥ ಒಂದು ಸನ್ನಿವೇಶದಲ್ಲಿ ನೋಡಿದಾಗ ಅಶ್ವಿನಿ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಕ್ಕಂಥ ಒಂದು ವಾತಾವರಣಗಳು ನಿರ್ಮಾಣವಾಗ್ತಾ ಇರತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ತದೆ. ಮದುವೆ ಆಯ್ತು ಈ ಜಾತಕಕ್ಕೆ? ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಲ್ಲೇ ಅದೇ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತದೆ, ಅದಕ್ಕೆ ಕೇಳಿದ್ದು.
ಈ ರಾಹು ಪ್ರಭಾವ ಅಂತಕ್ಕಂಥದ್ದು ಹೆಚ್ಚು ಪರಿಣಾಮವನ್ನು ಬೀರ್ತಾ ಇರತಕ್ಕಂಥದ್ದು ಆಗಿರೋದ್ರಿಂದ ಸ್ವಲ್ಪ ಈ ರಾಹುದೋಷ ಅಂತಕ್ಕಂಥದ್ದನ್ನು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಪೂರ್ವದಲ್ಲಿ ಯಾವುದೋ ಒಂದು ಇದು ದೇವರ ಹರಕೆಯನ್ನೊಂದನ್ನು ನೀವು ಕುಲದೇವತೆಗೆ ಸಂಬಂಧಪಟ್ಟಂಥ ದೇವರ ಹರಕೆಯನ್ನೊಂದನ್ನು ತಪ್ಪಿಸಿದ್ದೀರಿ, ಅದನ್ನೊಂದನ್ನು ಸರಿಯಾದ ರೀತಿಯಲ್ಲಿ ವ್ಯವಹಾರವನ್ನು ಅಂದರೆ ಅದನ್ನು ಬಿಡುಗಡೆ ಮಾಡಿಸ್ಕೊಳ್ಳಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ ತಾಯಿ, ಆದಷ್ಟು ಬೇಗವೇ ಆಗ್ತದೆ, ಏನು ಆತಂಕ ಬೀಳತಕ್ಕಂಥ ಅವಶ್ಯಕತೆ ಇಲ್ಲ, ಉತ್ತಮವಾಗಿದೆ, ಯೋಚನೆ ಮಾಡುವಂಥದ್ದು ಬೇಡ, ಶುಭವಾಗಲಿ. ಓಕೆ, ಧನ್ಯವಾದ ಚಂದ್ರಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರಿ ಮಂಡ್ಯದಿಂದ ಉಮಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ ಮಾ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ಜನ್ಮ ದಿನಾಂಕ 76ನೇ ಇಸ್ವಿ ಅಂತ ಹೇಳ್ತಾರೆ, ಅದು ನೆನಪಿಲ್ಲ. ಓಕೆ ಮಾ, ಮಾತಾಡಿ ಗುರುಚೇತ್ರ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಮಂಡ್ಯದಿಂದ. ಏನ್ ಮಾಡ್ಕೊಂಡಿದೀವಾ? ಮನೇಲೇ ಇದೀವಿ ಗುರುಜಿ. ನಿಮ್ಮ ಹೇಳಿ ತಾಯಿ. ನನಗೆ ಮನೇಲಿ ನೆಮ್ಮದಿ ಇಲ್ಲ, ಮೂರು ಜನ ಹೆಣ್ಮಕ್ಳು, ಒಬ್ಳು ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಳು ಸಿವಿಲ್ ಇಂಜಿನಿಯರ್ ಓದ್ತಾ ಇದ್ದಾಳೆ, ಒಬ್ಳು ಮದುವೆ ಮಾಡಿದೀವಿ. ನೆಮ್ಮದಿ ಇಲ್ಲ ಗುರುಜಿ, ಮನೇಲಿ ಒಂಥರ ಕಷ್ಟ ಏನು ಅನ್ನೋದೇ ನನ್ಗೆ ಅರ್ಥ ಆಯ್ತಲ್ಲ. ಪೂಜೆಗಳೆಲ್ಲಾನು ಮಾಡ್ತೀನಿ. ನೋಡೋಣ, ಭಗವಂತನ ಆಶೀರ್ವಾದದಿಂದ ಭಗವಂತ ಗುರು ಏನು ನಡೆಸ್ತಾನೋ ಅದನ್ನು ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ, ಯೋಚನೆ ಮಾಡುವಂಥದ್ದು ಬೇಡ. ಸಾಮಾನ್ಯವಾಗಿ ಈ ಜಾತಕಕ್ಕೆ ಪೂರ್ವದಿಂದಲೂ ಕೂಡ ತಂದೆ ಮನೆಯಲ್ಲಿ ಪರವಾಗಿಲ್ಲ, ತುಂಬ ಉತ್ತಮವಾಗಿ ಪ್ರೀತಿ ವಿಶ್ವಾಸದಿಂದ ಬೆಳೆದಿದ್ದಂತು, ಬಡತನವಿತ್ತು, ಪ್ರೀತಿ ವಿಶ್ವಾಸಗಳಿಗೆ ಕೊರತೆ ಇರಲಿಲ್ಲ. ಆದರೆ ಈಗಲೂ ಕೂಡ ಪ್ರೀತಿ ವಿಶ್ವಾಸಗಳಿಗೆ ಕೊರತೆ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಇದ್ರೂ ಕೂಡ ಜಂಜಾಟಗಳು ಅಂತಕ್ಕಂಥದ್ದು, ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಪ್ರೀತಿ ವಿಶ್ವಾಸಗಳಿದ್ರೂ ಕೂಡ ಯಾಕೋ ಕಿರಿಕಿರಿಗಳು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು. ಒಂದು ದಿವಸ ಇವತ್ತೊಂದು ಸಮಸ್ಯೆಗಳು ಉತ್ಪತ್ತಿ ಆದರೆ ನಾಳೆ ಇನ್ನೊಂದು ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳು. ಬೇರೆಯವರು ಯಾರು ಆಕ್ರಮಣ ಮಾಡ್ತಾ ಇಲ್ಲ, ಮನೆಯವರೇ ಆದರೆ ಪರಿಚಯ ಇರ್ತಕ್ಕಂಥವರೇ ಆಕ್ರಮಣಗಳಿಗೆ ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು, ಅಪವಾದಗಳು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರ್ಥಿಕವಾಗಿ ಪ್ರಗತಿ ಅವತ್ತಿನ ದಿವಸ ಹೆಂಗಿತ್ತು ನೀವು ಮದುವೆ ಆಗಿ ಹೋದಾಗ, ಇವತ್ತಿನ ದಿವಸಕ್ಕೂ ಕೂಡ ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ, ಆರು ಕೇಳ್ತಾ ಇಲ್ಲ, ಮೂರು ಕೇಳ್ತಾ ಇಲ್ಲ ಅಂತಕ್ಕಂಥ ಒಂದು ವಾತಾವರಣಗಳು. ಇದೆಲ್ಲವನ್ನೂ ಕೂಡ ನೋಡಿದ ಮೇಲೆ ಮುಂದೆ ಭವಿಷ್ಯ ಹೆಂಗೆ ನಿಲ್ಲಿಸೋದು ಮಕ್ಕಳು ಅಂತಕ್ಕಂಥ ಆತಂಕವೆಲ್ಲವೂ ಕೂಡ ನಿಮ್ಮ ಸ್ವರದಲ್ಲಿ ಕಾಣ್ತಾ ಇದೆ. ಹೌದೋ ಅಲ್ವಾ ತಾಯಿ? ವಿಶೇಷವಾಗಿ ನಿಮಗೆ ಅನುಕೂಲವಾಗಬೇಕು ಅಂತಂದರೆ ಪ್ರತಿ ಭಾನುವಾರ ದಿವಸ, ಪ್ರತಿ ಭಾನುವಾರ ನೆನಪಿಟ್ಕೊಳ್ಳಿ, ಪ್ರತಿ ಭಾನುವಾರ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದನ್ನು ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಮನೆಯಲ್ಲಿ ಪೂಜೆಯನ್ನು ನಿಷ್ಠೆಯಿಂದ ಮಾಡೋದಕ್ಕೆ ಪ್ರತಿ ಭಾನುವಾರ ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ, ಭಗವಂತನ ಆಶೀರ್ವಾದದಿಂದ ಎಲ್ಲವೂ ಅನುಕೂಲವಾಗುತ್ತೆ, ಶುಭವಾಗಲಿ. ಓಕೆ, ಧನ್ಯವಾದ ಉಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲಿ ತಿಳಿಸಿದ್ದೆ, ರಾಹುವಿನ ವಕ್ರ ದೃಷ್ಟಿಯಿಂದ ದ್ವಾದಶ ರಾಶಿಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಎನ್ನುವಂಥದ್ದು. ಗುರುಜಿ, ರಾಹುವಿನ ವಕ್ರ ದೃಷ್ಟಿಯಿಂದ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವಂಥದ್ದು, ಜೊತೆಗೆ ಇದಕ್ಕೆ ಏನು ಪರಿಹಾರ ತಿಳಿಸಿ ಗುರುಜಿ? ಇನ್ನು ಕಟಕ ರಾಶಿಯವರಿಗೆ ತಿಳಿಸಿರ್ತಕ್ಕಂಥ ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ, ಸಿಂಹರಾಶಿನವರಿಗೆ ಸ್ವಲ್ಪ ಸ್ಥಿರಾಸ್ತಿ ಯೋಗ ಒಲಿದು ಬಂದರೂ ಅದರಲ್ಲಿ ಏನೋ ಮೋಸ, ಮಕ್ಕಳಿಗೆ ಯೋಗ ಕೂಡಿ ಬಂದರೂ ಕೂಡ ಅದರಲ್ಲೂ ಕೂಡ ಮಕ್ಕಳಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ, ಯೋಗಗಳು ಕೂಡಿ ಬರತಕ್ಕಂಥ ಯೋಗ ಫಲಗಳಿದೆ. ತದನಂತರವಾಗಿ ಒಂದು 15-20 ದಿವಸ ಆದಮೇಲೆ ಏನೋ ಉದ್ಯೋಗದಲ್ಲಿ ಸ್ವಲ್ಪ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸಂಶಯಗಳು ಸುಳಿದಾಡ್ತಕ್ಕಂಥದ್ದು, ಯಾಕೋ ಒಬ್ಬರಿಗೊಬ್ಬರಿಗೆ ನಾನು ಅಂತಕ್ಕಂಥ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸ್ಥಿತಿ. ತುಲಾರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ, ಶತ್ರು ಕಾಟಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶ, ಶತ್ರುತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರುವಂಥದ್ರಲ್ಲಿ ಸ್ವಲ್ಪ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು, ಮೋಸಕ್ಕೊಳಗಾಗ್ತಕ್ಕಂಥ ಒಂದು ಸಂದರ್ಭ ಸ್ವಲ್ಪ ಜಾಗ್ರತೆಯಿಂದ ನಿರ್ವಹಿಸ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಯೋಗಗಳು ಕೂಡಿ ಬಂದರೂ ಕೂಡ, ಎಲ್ಲ ರೀತಿಯಾದಂಥ ಯೋಗಗಳು ಕೂಡಿ ಬಂದರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಹೆಂಗೆ ಅನ್ನೋ ರೀತಿಯಾದಂಥ ಗೊತ್ತಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಒದ್ದಾಡ್ತಕ್ಕಂಥದ್ದು, ಒಂದು 15-20 ದಿವಸದ ನಂತರವಾಗಿ ಸಾಮಾನ್ಯವಾಗಿ ಏನೋ ಅನಿರೀಕ್ಷಿತವಾದ ಯಾವುದೋ ಒಂದು ಧನ ಸಂಪತ್ತು ಏನಾದರೂ ಬರತಕ್ಕಂಥ ಸಾಧ್ಯತೆಗಳಿದೆ, ಅದನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಸ್ಥಿತಿ. ಸರಿಯಾಗಿ ಬುದ್ಧಿ ಉಪಯೋಗಿಸಿ ಮಾಡಿದರೆ ಬರುವಂಥದ್ದನ್ನು ಸರಿಯಾಗಿ ಪಡ್ಕೊಳ್ಬೋದು ಅಂತಕ್ಕಂಥ ಒಂದು ಸ್ಥಿತಿ. ಇನ್ನು ಧನುಸು ರಾಶಿಯವರಿಗೆ ಸಂಬಂಧಪಟ್ಟಂತೆ, ಸ್ವಂತ ಉದ್ಯಮದಲ್ಲಿ ಏನಾದರೂ ನಷ್ಟಗಳನ್ನು ಮೋಸಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಏನೋ ಸ್ವಂತ ಉದ್ಯಮದಲ್ಲಿ ಏನಾದರೂ ತೊಂದರೆ ಆಗ್ತಕ್ಕಂಥ ಒಂದು ಸ್ಥಿತಿ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು, ಏನು ಮಾಡೋಕ್ಕೋದ್ರೂ ಅಪವಾದಗಳು ಬರ್ತಕ್ಕಂಥದ್ದಕ್ಕೆ ದಾರಿ ಆಗ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಧನುಸು ರಾಶಿ ನೋಡ್ತಕ್ಕಂಥದ್ದು. ಇನ್ನು
ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ನಷ್ಟ, ಬರೀ ಪೂಜೆ ಪುನಸ್ಕಾರ ದಾನ ಧರ್ಮ ಇವುಗಳಲ್ಲೇ ಕಾಲವನ್ನು ಕಳೀತಕ್ಕಂಥದ್ದು. ಮಾಡಿ ಮಾಡಿ ಪೂಜೆ ಮಾಡಿದ್ವಿ, ಪುನಸ್ಕಾರ ಮಾಡಿದ್ವಿ, ದಾನ ಮಾಡಿದ್ವಿ, ಇದೆಲ್ಲವೂ ಕೂಡ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಆತಂಕವನ್ನು ಕೂಡ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸಂಗಾತಿಯಿಂದ ಎಷ್ಟೋ ನಷ್ಟ, ಪಾಲುದಾರಿಕೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡತಕ್ಕಂಥದ್ದು ಉಂಟು. ಇನ್ನು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆಯನ್ನು ವಹಿಸಬೇಕು. ಉದ್ಯೋಗ ಲಾಭವಾಗ್ತಕ್ಕಂಥ ಒಂದು ಸನ್ನಿವೇಶ, ಉದ್ಯೋಗ ಬಂದಂಥದ್ದು ಕೈಗೆ ಬಂದಂಥದ್ದು ಬಾಯಿಗೆ ಬರೋದಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ. ಬಡ್ತಿನೋ ಅಥವಾ ಮೇಲಧಿಕಾರವೋ ಅಥವಾ ಉದ್ಯೋಗವೋ ಯಾವುದೋ ಒಂದು ಸಿಕ್ಕಿದ್ದು ಯಾಕೋ ಬೇರೆಯವರ ಪಾಲಾಗ್ಬಿಡುತ್ತಿದೆ ಅನ್ನೋ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗ್ತಕ್ಕಂಥದ್ದು ಆ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಬಹಳ ಜಾಗ್ರತೆ, ಆ ಕುಲದೇವತೆಯನ್ನು ನಂಬಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಜಾಗ್ರತೆಯಿಂದ ನಿರ್ವಹಿಸ್ತಕ್ಕಂಥದ್ದು. ಇನ್ನು ಮೀನರಾಶಿಯವರಿಗೆ ಸಂಬಂಧಪಟ್ಟಂತೆ ಯೋಗಾಯೋಗಗಳು ಕೂಡಿ ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದು ಉಂಟು. ಉದ್ಯೋಗ ಬೆಳವಣಿಗೆ ಆಗ್ತಕ್ಕಂಥದ್ದು, ವಿದೇಶಿ ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಸ್ವಂತ ಉದ್ಯಮದಲ್ಲಿ ಏಳಿಗೆಯನ್ನು ಕಾಣತಕ್ಕಂಥದ್ದು, ಆದರೆ ಸ್ವಯಂಕೃತ ಅಪರಾಧಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಆಗ್ತಕ್ಕಂಥದ್ದು. ಅಂದರೆ ಎಲ್ಲವೂ ಕೂಡ ನಾನು ಮಾಡಬಲ್ಲೆ ನಾನು ಅಂತಕ್ಕಂಥ ಒಂದು ಪ್ರವೃತ್ತಿಗಳು, ನನ್ನಿಂದ ಎಲ್ಲವೂ ಆಯಿತು ಅನ್ನೋ ರೀತಿಯಾದಂಥ ಒಂದು ಧೋರಣೆಗಳು, ನನ್ನಿಂದ ಎಲ್ಲ ಆಗುತ್ತೆ ಅನ್ನೋ ರೀತಿಯಾದಂಥ ಒಂದು ಧೋರಣೆಗಳು, ನಾನೇ ಮೇಲು ಅನ್ನೋ ರೀತಿಯಾದಂಥ ಪ್ರತಿಷ್ಠೆಗಳು, ಇವುಗಳಿಂದ ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ. ಎಲ್ಲ ಯೋಗಗಳು ಕೂಡಿ ಬಂದರೂ ಕೂಡ ಇವುಗಳಿಂದ ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥವು. ಇವೆಲ್ಲವೂ ಕೂಡ ರಾಹು ಪ್ರಭಾವದಿಂದ ಆಗ್ತಕ್ಕಂಥದ್ರಿಂದ, ದುರ್ಗಾ ಪೂಜೆಯನ್ನು ಮಾಡ್ತಕ್ಕಂಥದ್ರಿಂದ, ಅಥವಾ ನವಗ್ರಹ ಪ್ರದಕ್ಷಿಣೆಯನ್ನು ಆಗ್ತಕ್ಕಂಥದ್ರಿಂದ, ಅಥವಾ ಔದುಂಬರ ವೃಕ್ಷ ಪ್ರದಕ್ಷಿಣೆ ಆಗ್ತಕ್ಕಂಥದ್ರಿಂದ, ಈ ಸಂಕಷ್ಟಗಳಿಂದ ಏನು ನೋವಾಗ್ತದೋ ಅವುಗಳಿಂದ ಬಿಡುಗಡೆ ಹೊಂದಿ ಏನು ಅನುಕೂಲ ಆಗಬೇಕು ಅದೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಹುವಿನ ವಕ್ರ ದೃಷ್ಟಿಯಿಂದ ಏನಾಗುತ್ತೆ, ಜೊತೆಗೆ ಏನು ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರುಜಿ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮುಂದಿನ ಗುರುವಾರ ಶುಕ್ರವಾರ ಶನಿವಾರ ಭೇಟಿಯಾಗೋಣ. ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಗುರುಜಿಯವರ ಕಚೇರಿಯ ವಿಳಾಸ ಈ ರೀತಿ ಇದೆ: ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ, ನಂಬರ್ 5 ಮೂರನೇ ಮುಖ್ಯ ರಸ್ತೆ, ಶಂಕರ್ ನಗರ, ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ವೀಕ್ಷಕರೇ, ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 9972737119, ಮತ್ತೊಂದು ದೂರವಾಣಿ ಸಂಖ್ಯೆ 9686869938.